ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೇ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಒಂದು ಪೋಸ್ಟ್ ಹಾಕಿದ್ದೆ, ಎಲ್ಲರಿಗೂ ಫ್ರೀ ಟೂಲ್ ಕೊಡ್ತೀನಿ, ಫ್ರೀ ಟೂಲ್ ಲಿಂಕ್ ಕಳಿಸ್ತೀನಿ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿಕ್ಷಣ ಒಂದು ರೀಸೆಂಟಾಗಿ ಪೋಸ್ಟ್ ಹಾಕಿದ್ದೆ. ನಾನು ಪೋಸ್ಟ್ ಎಷ್ಟು ಜನ ನೋಡ್ಯಾರ ನಂಗೆ ಗೊತ್ತಿಲ್ಲ, ಬಟ್ ನಾನು ವೀಡಿಯೋ ಮಾಡಿ ಹಾಕೋದಂತೂ ಹಾಕತೀನಿ. ಸೊ ಇವತ್ತಿನ ವೀಡಿಯೋ ಅದೇ ಟಾಪಿಕ್ ಮೇಲೆ ಐತಿ. ಸ್ಯಾಮ್ಸಂಗ್ ಫೋನ್ಗಳು ಎಷ್ಟು ಅದಾವೆ, ಆ್ಯಂಡ್ರಾಯ್ಡ್ ಫೋನ್ಗಳು ಯಾವುದೇ ಮಾಡೆಲ್ ಆಗಿರ್ಬೋದು, ಯಾವುದೇ ಆ್ಯಂಡ್ರಾಯ್ಡ್ ವರ್ಜನ್ ಆಗಿರ್ಬೋದು, 10, 11, 12. ಸೊ ಆ್ಯಂಡ್ರಾಯ್ಡ್ ವರ್ಜನ್ ಯಾವುದೇ ಆಗಿರ್ಬೋದು, ಸೊ ಸ್ಕ್ರೀನ್ ಮೇಲೆ ಇಟ್ಟಿರುವಂಥ ಲಾಕ್ ಪ್ಯಾಟರ್ನ್ ಲಾಕ್ ಆಗಿರ್ಬೋದು, ಪಿನ್ ಲಾಕ್ ಆಗಿರ್ಬೋದು, ಸೊ ಯಾವುದೇ ಲಾಕ್ ಇದ್ದರೂ ಕೂಡ ಅದನ್ನು ರೀಡ್ ಮಾಡುವಂಥ ಟೂಲ್ ಇದು, ಸ್ಪೆಷಲಿ ಸ್ಯಾಮ್ಸಂಗ್ಗೋಸ್ಕರ. ಸೊ ಅದರೊಳಗೆ ಯಾವುದೇ ರೀತಿ ಡೇಟಾ ಲಾಸ್ ಆಗದೇನೆ ನೀವು ಆ ಒಂದು ಸ್ಯಾಮ್ಸಂಗ್ ಫೋನಿನ ಸ್ಕ್ರೀನ್ ಲಾಕನ್ನು ತಿಳ್ಕೊಬೋದು. ಪ್ಯಾಟರ್ನ್ ಲಾಕ್ ಏನಿಟ್ಟಾರ, ಪಿನ್ ಲಾಕ್ ಏನಿಟ್ಟಾರ, ಪಾಸ್ವರ್ಡ್ ಲಾಕ್ ಏನಿಟ್ಟಾರ ಅಂತ ಹೇಳಿದ. ಸೊ ಈ ಟೂಲ್ ಮುಖಾಂತರ ತಿಳ್ಕೊಬೋದು ವಿತೌಟ್ ಡೇಟಾ ಲಾಸ್, ಆ ಸ್ಕ್ರೀನ್ ಲಾಕ್ನಲ್ಲಿ ಇರುವಂಥ ಪಾಸ್ವರ್ಡನ್ನು ತಿಳ್ಕೊಂಡು. ಸೊ ನೀವು ಪ್ಯಾಟರ್ನ್ ಲಾಕ್ ಆಗಿರ್ಬೋದು, ಪಿನ್ ಲಾಕ್ ಆಗಿರ್ಬೋದು, ಸೊ ಯಾವ್ದು ಇಟ್ಟಿರ್ತಾರೆ ಅದನ್ನು ಟೂಲ್ ಮುಖಾಂತರ ಕಂಪ್ಯೂಟರ್ ಒಳಗಡೆ ತಿಳ್ಕೊಂಡು ಅಲ್ಲಿ ಹಾಕಿದರೆ ಸೊ ಲಾಕ್ ಓಪನ್ ಆಗುತ್ತೆ, ಯಾವುದೇ ರೀತಿ ಡೇಟಾ ಲಾಸ್ ಆಗೋಲ್ಲ. ಸೊ ಅದೇ ರೀತಿ ಬೇರೆ ಬ್ರ್ಯಾಂಡ್ಗಳು ಅಂದರೆ ಸ್ಯಾಮ್ಸಂಗ್ ಬಿಟ್ಟು ಬೇರೆ ಓಪೋ ಆಗಿರ್ಬೋದು, ವಿವೋ ಆಗಿರ್ಬೋದು, ಸೊ ಇವುಗಳ ಪ್ಯಾಟರ್ನ್ ಲಾಕನ್ನು ಕೆಲವೊಂದು ಫೋನ್ಗಳ ಪ್ಯಾಟರ್ನ್ ಲಾಕ್ಗಳು ರೀಡ್ ಆಗುತ್ತವೆ, ಕೆಲವೊಂದು ಫೋನ್ಗಳು ಆಗೋಲ್ಲ. ಬಟ್ ನೀವು ಅಲ್ಗೊರಿದಮ್ಗಳದ್ದು ಫ್ಯಾಕ್ಟರಿ ರಿಸೆಟ್ ಮಾಡ್ಬೋದು ಈ ಟೂಲ್ಗಳ ಮುಖಾಂತರ, ಸರಿನಾ? ಫ್ಲ್ಯಾಶ್ ಮಾಡ್ಬೋದು, ಫ್ಯಾಕ್ಟರಿ ರಿಸೆಟ್ ಮಾಡ್ಬೋದು, FRP ಬೈಪಾಸ್ ಮಾಡ್ಬೋದು. ಬಟ್ ಸ್ಯಾಮ್ಸಂಗ್ದಲ್ಲಿ ವಿತೌಟ್ ಡೇಟಾ ಲಾಸ್ ಯಾವುದೇ ಮಾಡೆಲ್ ಆಗಿರ್ಬೋದು, ಯಾವುದೇ ಆ್ಯಂಡ್ರಾಯ್ಡ್ ವರ್ಜಿನ್ ಆಗಿರ್ಬೋದು, ಸೊ ವಿತೌಟ್ ಡೇಟಾ ಲಾಸ್ ನೀವು ಸ್ಕ್ರೀನ್ ಲಾಕನ್ನು ತಿಳ್ಕೊಬೋದು, ರೀಡ್ ಮಾಡ್ಬೋದು ಈ ಒಂದು ಸಾಫ್ಟ್ವೇರ್ನ ಮುಖಾಂತರ. ಸೊ ಈ ಒಂದು ಸಾಫ್ಟ್ವೇರ್ನ ನೀವು ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೋಬೇಕನ್ನ ಮೊದಲು ಈ ಸಾಫ್ಟ್ವೇರ್ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ಸೊ ಇದು ಸರ್ಟಿಫೈಡ್ UFED ಟೂಲ್ ಅಂತ ಹೇಳಿಕ್ಷಿಂದ. ಸೊ ನೀವು ತಮಿಳ್ ಒಳಗೆ ನೋಡಿದ್ರಿ, ಇದರ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಇದ್ರದ್ದು ಸೈಜ್ ಏನೈತಲ್ಲ, ಸೊ ಆಲ್ಮೋಸ್ಟ್ ಒಂದು 6 GB ತನಕ ಅನ್ಕೋರಿ, 5.5 ಏನೋ ಸಮಥಿಂಗ್ ಐತಿ ಇದರದ್ದು ಫೈಲ್ ಸೈಜ್, 6 GB ಅನ್ಕೋರಿ. ಸೊ ಆಲ್ಮೋಸ್ಟ್ 6 GB ಫೈಲ್ ಇರ್ತೈತಿ ಇದು. ಸೊ ಇದನ್ನು ನಿಮ್ಮ ಕಂಪ್ಯೂಟರ್ ಒಳಗೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿದರೆ ಸೊ ನಿಮಗೆ ಟೋಟಲ್ ನಿಮ್ಮ ಕಂಪ್ಯೂಟರ್ ಒಳಗೆ ಸ್ಪೇಸ್ ಬೇಕಾಗಿದ್ದು 6 GB ಒಂದು ಫೈಲ್ ಸೈಜ್ ಬೇಕಾಗತ್ತೆ, 6 GB ಸ್ಪೇಸ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ 10 GB ಮೇಲೇ ಹೋಗುತ್ತೆ ಎಕ್ಸ್ಟ್ರಾಕ್ಟ್ ಮಾಡಿದರೆ. ಸೊ ಯಾಕಂದ್ರೆ ಫೈಲ್ ಜಾಸ್ತಿ ಎಕ್ಸ್ಟ್ರಾಕ್ಟ್ ಆಗಿರ್ತದೆ ಅದರೊಳಗೆ. ಸೊ ಅದಕ್ಕೋಸ್ಕರ ಸೊ ನಿಮ್ಮ ಪಿ ಸಿ ಒಳಗೆ ಆಲ್ಮೋಸ್ಟ್ ಒಂದು 20 GB ಫ್ರೀ ಇರಬೇಕು, ಯಾವುದು ಸಿ ಡಿಸ್ಕ್ ಒಳಗೆ 20 GB ಫ್ರೀ ಇದ್ದರೆ ಸೊ ನೀವು ಇದನ್ನು ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೋಬೋದು. ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಯೂಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಮುಂದೆ ವೀಡಿಯೋದಾಗ ಹೇಳ್ತೀನಿ. ಸೊ ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ನೀವು ಏನು ಮಾಡ್ತೀರಿ ಸೊ ಜಲ್ದಿ ನೋಡೋಸ್ಕೋಸ್ಕರ ಸ್ಕಿಪ್ ಮಾಡಿಬಿಡ್ತೀರಿ. ನಂದು ನೀವು ಸ್ಕಿಪ್ ಮಾಡೋದು ಯಾವ ರೀತಿ ಏನು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಒಳಗೆ ಸ್ಕಿಪ್ ಮಾಡ್ತೀರಿ, ಎಷ್ಟು ಜನ ಎಷ್ಟು ಮಿನಿಟ್ಸ್ ವೀಡಿಯೋ ನೋಡ್ತೀನಿ ಅಂತ. ಸೊ ವೀಡಿಯೋ ಎಂಡ್ ತನಕ ನೋಡಿರಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಏನೇ ಒಂದು ಟಾಪಿಕ್ ಎಲ್ಲರೂ ಹೇಳ್ತಿರ್ತೀನಿ, ಸೊ ಅದು ನೀವು ಸ್ಕಿಪ್ ಮಾಡಿದಂದ್ರೆ ಅದು ನಿಮ್ಗೆ ಅರ್ಥ ಆಗೋಲ್ಲ. ಸೊ ಅದಕ್ಕೂ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಸೊ ಈ ಸಾಫ್ಟ್ವೇರ್ ಏನೈತಲ್ಲ, ಬೇಸಿಕ್ಲಿ ಇದು ನಮ್ಮ ಇಂಡಿಯಾದಾಗ ಎಲ್ಲೂ ಕೂಡ ಅವೈಲೇಬಲ್ ಇಲ್ಲ, ಇದು ಸಾಫ್ಟ್ವೇರ್ ಔಟ್ ಆಫ್ ಕಂಟ್ರಿ ಒಳಗೆ ಸಿಗುತ್ತೆ. ಸೊ ಅದು ಕೂಡ ಇದು ಗೌರ್ಮೆಂಟ್ ಅಂದರೆ ಲೀಗಲ್ ಆಗಿ ಯೂಸ್ ಮಾಡುವಂಥ ಸಾಫ್ಟ್ವೇರ್ ಇದು. ಸೊ ಇದನ್ನು ನೀವು ಲೀಗಲ್ ಆಗಿ ಯೂಸ್ ಮಾಡಬೇಕಂದ್ಕೊಂಡ್ರೆ ಸೊ ಇದನ್ನು ನೀವು ಬೈ ಮಾಡಬೇಕಾಗತ್ತೆ. ಸೊ ಇಂಡಿಯಾದಾಗಿದ್ದು ಇಲ್ಲಿ ತನಕನೂ ಯಾರ ಹತ್ತಕ್ಕೂ ಅವೈಲೇಬಲ್ ಇಲ್ಲ. ಸೊ ಇದು ಸಾಫ್ಟ್ವೇರ್ ನೇಮ್ ಮತ್ತು ಇದು ಕ್ರ್ಯಾಕ್ ಯಾವ ರೀತಿ ಲೀಕ್ ಆಯಿತು ಇಂಡಿಯಾದೊಳಗೆ ಅಂತ ಹೇಳಿದ ಇನ್ನೂ ತನಕ ಅದರದ್ದು ಅಪ್ಡೇಟ್ ಯಾವುದೇ ರೀತಿ ಇಲ್ಲ. ಬಟ್ ಇದು ಕ್ರ್ಯಾಕ್ ಆಗಿರುವಂಥ ಟೂಲ್ ಇದು, ಕ್ರ್ಯಾಕ್ ಬೇರೆ, ಲೀಗಲ್ ಆಗಿರುವಂಥ ಟೂಲ್ ಬೇರೆ, ಫೇಡ್ ಆಗಿರುವಂಥ ಟೂಲ್ ಬೇರೆ. ಸೊ ನಂಗೆ ಆ್ಯಕ್ಚುಲಿ ಬಾಯಿ ಒಳಗೆ ಗುಳೋದು ಒಂದು 3-4 days ಆಯಿತು, ಮಾತಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಸೊ ಈ ಟೂಲ್ ಏನೈತಲ್ಲ, ಇಂಡಿಯಾದೊಳಗೆ ಕ್ರ್ಯಾಕ್ ಆಗೈತಿ ನೇಮ್, ಅದು ಟೂಲ್ ನೇಮ್ನು ಕ್ರ್ಯಾಕ್ ಆಗೈತಿ, ಟೂಲ್ ಆಲ್ಮೋಸ್ಟ್ ಕ್ರ್ಯಾಕ್ ಆಗಿಬಿಟ್ಟೈತಿ. ಸೊ ಅಂದರೆ ಲೀಗಲ್ ಆಗಿ ಯೂಸ್ ಮಾಡಿರುವಂಥ ಟೂಲಲ್ಲಿ ಇದು. ಸೊ ಇದಕ್ಕೊಂದು ಲೋಡ್ರ್ ಬರ್ತೈತಿ, ಸೊ ಅದು ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಸೆಟಪ್ ಮಾಡ್ಬೋದು, ಇನ್ಸ್ಟಾಲ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ. ಸೊ ವಿತೌಟ್ ಏನು ಪರ್ಚೇಸ್ ಮಾಡಿದೆ, ವಿತೌಟ್ ಏನು ಬೈ ಮಾಡಿದೆ, ನೀವು ಈ ಟೂಲನ್ನು ನಿಮ್ಮ ಸಿಸ್ಟಮ್ ಒಳಗೆ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಬಟ್ ಈ ಟೂಲ್ ಮುಖಾಂತರ ನೀವು ಯಾವುದೇ ಇಲ್ಲಿಗಲ್ ಕೆಲಸ ಮಾಡೋಕೆ ಹೋದ್ರೆ ಸೊ ನಿಮ್ಗೆ ಡೆಫಿನೆಟ್ಟಾಗಿ ಫೈನ್ ಕಟ್ಬೇಕಾಗುತ್ತೆ. ಡೆಫಿನೆಟ್ಟಾಗಿ ನಿಮ್ಗೆ ಈ ಟೂಲ್ ಮುಖಾಂತರ ಏನೇನು ಲೀಗಲಾಗಿ ಆ್ಯಕ್ಷನ್ ತೊಗೋತಾರೆ ಆ ಕಂಪ್ನಿಯವರು, ಸೊ ಅವ್ರು ನಿಮ್ಗೆ ಈ ಟೂಲ್ ಮುಖಾಂತರ ಡೆಫಿನೆಟ್ಟಾಗಿ ತೊಗೋತಾರೆ. ನೀವು ಏನಾರು ಇಲ್ಲಿಗಲ್ ಕೆಲಸ ಮಾಡಿದರೆ ಮಾಡಿರಿ, ಲೀಗಲಾಗಿ ಕೆಲಸ ಮಾಡಿರಿ. ನಿಮ್ಮ ಹತ್ರ ಬಂದಿರುವಂಥ ಕಸ್ಟಮರ್ ಏನಿರ್ತಾರೆ ಅವ್ರ ಹತ್ರ ಒಂದು ಕರೆಕ್ಟಾಗಿರುವಂಥ ಆಧಾರ್ ಕಾರ್ಡನ್ನು ತೊಗೊರಿ. ಆ ಒಂದು ಕಸ್ಟಮರ್ ಏನು ಬಂದಿರ್ತಾರೆ ಸೊ ಅವರು ಅದೇ ಫೋನಿನವ್ರು ಹೌದಾ ಅಲ್ವಾ ಅಂತ ಹೇಳಿ ತಿಳ್ಕೊರಿ. ಸೊ ಅವ್ರ ಆಧಾರ್ ಕಾರ್ಡ, ಅವ್ರ ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್ ಏನೇನು ಇರ್ತೈತಿ ಎಲ್ಲ ತೊಗೊಂಡು ಸೊ ಅವರಿಗೆ ನೀವು ಅನ್ಲಾಕ್ ಮಾಡ್ಕೊಡ್ಬೋದು, ಪ್ಯಾಟರ್ನ್ ಲಾಕನ್ನು ರೀಡ್ ಮಾಡ್ಕೊಡ್ಬೋದು. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಅದರ ಒಂದು ಟೂಲ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಮತ್ತು ಅದನ್ನು ಯೂಸ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದುವರೆಗೂ ನೀವು ನಮ್ಮ ಟಿಪ್ಸ್ ಕನ್ನಡ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲಂತ ಕ್ಲಿಕ್ ಮಾಡಿ ಬರುವಂಥ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತು ನೋಡೋಣ, ಶುರು ಮಾಡೋಣ. ಸೊ ನಾನು ಕಂಪ್ಯೂಟರ್ ಸ್ಕ್ರೀನ್ ಆನ್ ಮಾಡಿದ್ದೀನಿ ವಿಡಿಯೋ ರೆಕಾರ್ಡಿಂಗ. ಸೊ ನಾನು ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅದನ್ನು ನಿಮ್ಮ ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಒಳಗಡೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಹಾಕೋರಿ. ಹಾಕ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿರಿ. ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡಲೇ ನಾಲ್ಕು ಫೋಲ್ಡರ್ ಕ್ರಿಯೇಟ್ ಆಗ್ತಾವೆ. ಅದರಲ್ಲಿ ಈ ರೀತಿ ಇರುವಂಥ ನಾಲ್ಕು ಫೈಲ್ಗಳು ಇರುವಂಥ ಫೋಲ್ಡರ್ನ ಓಪನ್ ಮಾಡಿ. ಸೊ ಮೊದಲೇ ಸಪ್ಪನ್ನು ನೀವು ಡಬಲ್ ಕ್ಲಿಕ್ ಮಾಡಿ ರನ್ ಮಾಡಿರಿ. ಅಂದರೆ ಇದು ಸಿಸ್ಟಮ್ ಇನ್ಸ್ಟಾಲ್ ಆಗುತ್ತೆ ಅಪ್ಲಿಕೇ ಸಾಫ್ಟ್ವೇರು. ಸೊ ಈ ರೀತಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಟು ಇನ್ಸ್ಟಾಲ್ ಮಾಡಿ. ಸೊ ಇವಾಗ ಇದು ಇನ್ಸ್ಟಾಲ್ ಆಗತ್ತೈತಿ. ನಾನು ಇದನ್ನು ಫಾಸ್ಟ್ ಮೂಡಲ್ಲಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನೊಂದು ಬೇಗ ಇನ್ಸ್ಟಾಲ್ ಆಗಿರುತ್ತಿದ್ದು ನಿಮ್ಗೆ ಕಾಣಿಸತ್ತೈತಿ. ಸೊ ನಿಮ್ಮದು ಆಲ್ಮೋಸ್ಟ್ ಒಂದು 10-15 minutes ತೊಗೋಬೋದು ಇನ್ಸ್ಟಾಲ್ ಆಗೋಕ್ಕೆ. ಸೊ ಇದು ನಾನು ಫಾಸ್ಟ್ ಮೂಡನ್ ಒಳಗೆ ಮಾಡಿದ್ದೀನಿ ವಿಡಿಯೋ. ಸೊ ಅದಕ್ಕೋಸ್ಕರ ಇದು ಫಾಸ್ಟಾಗಿ ನಂದ್ರೊಳಗೆ ಇನ್ಸ್ಟಾಲ್ ಆಗತ್ತೈತಿ. ಸೊ ನಾವು ವೇಟ್ ಮಾಡೋಣ ಸೊ ಇನ್ಸ್ಟಾಲ್ ಆಗೋರು. ಸೊ ಇನ್ಸ್ಟಾಲ್ ಆಗಿದ್ಮೇಲೆ ಫಿನಿಷ್ ಅಂತ ಬರುತ್ತೆ. ಸೊ ನಾವು ತೋರಿಸ್ತೀನಿ ಇವಾಗ ನೋಡಿ, ಫಿನಿಷ್ ಅಂತ ಬರುತ್ತೆ. ಸೊ ನೀವು ಒಂದ್ಲೇದು ಟಿಕ್ ಇರ್ತೈತಿ. ಸೊ ಎರಡನೇದು ಟಿಕ್ ಮಾಡಿರಿ, ಇಲ್ಲಾಂದರೆ ನಿಮ್ಮ ಕಂಪ್ಯೂಟರ್ ರಿಸ್ಟಾರ್ಟ್ ಆಗುತ್ತೆ. ಸೊ ಟಿಕ್ ಮಾಡಿ ಈ ಥರ ನೆಕ್ಸ್ಟ್ ಮಾಡ್ತೀನಿ. ಅದಾದಮೇಲೆ ಈ ಸರ್ಟಿಫೈಡ್ UFED ಅಂತ ಟೂಲ್ ಐತೆ ನೋಡಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದೀನಿ. ಸೊ ಇದು ಕೂಡ ಫಾಸ್ಟ್ ಮೋಡಲ್ಲಿ ಮಾಡಿದ್ದೀನಿ. ಸೊ ಫಾಸ್ಟಾಗಿ ಆನ್ ಆಗ್ತಾ ಇದೆ ಅನ್ನೋದು ನೋಡ್ಬೋದು. ಸೊ ಫಾಸ್ಟಾಗಿ ಆನ್ ಆಗಿದ ಕೂಡಲೇ ಇವಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಮದು 5-10 minutes ಒಳಗೆ ಆನ್ ಆಗುತ್ತೆ ಈ ರೀತಿ. ಸೊ ಆನ್ ಆದ ಕೂಡಲೇ ಇಲ್ಲಿ ಏನು ಮಾಡಬೇಕು, ಒಂದು ಸಿಂಪಲ್ ಸೆಟಪ್ ಇರ್ತೈತಿ, ಅದನ್ನು ನೀವು ಮಾಡಬೇಕಾಗತ್ತೆ. ಸೊ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಟೂಲ್ ಓಪನ್ ಆದ ಕೂಡಲೇ ಏನು ಮಾಡಬೇಕಂದ್ರೆ ನೀವು, ಸೊ ಇವಾಗ ನಾನು ತೋರಿಸ್ತೀನಿ ಏನು ಮಾಡ್ಬೇಕಂದ್ರೆ. ಸೊ ಇಲ್ಲಿ ಐ ಆಮ್ ನಾಟ್ ಯೂಸಿಂಗ್ ಕಮಾಂಡರ್ ಅಂತ ಐತೆ ನೋಡಿರಿ, ಅದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಡಾಂಗಲ್ ಮ್ಯಾಲೆ ಕ್ಲಿಕ್ ಮಾಡಿ ಕ್ಲೋಸ್ ಅಂತ ಕೊಡಬೇಕಾಗತ್ತೆ. ಸೊ ನಾನು ಇವಾಗ ಕ್ಲೋಸ್ ಅಂತ ಕೊಡ್ತೀನಿ. ಸೊ ನೀವು ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಫಾಲೋ ಮಾಡಿರಿ. ಸೊ ಅದಾದ ಕೂಡಲೇ ಇನ್ನೊಂದು ಫೋಲ್ಡರನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಫೋಲ್ಡರ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಫೋಲ್ಡರ್ ಅಂದರೆ, ಆ ಫೋಲ್ಡರ್ ಒಳಗೆ ಲೈಸೆನ್ಸ್ ಸ್ಕೀಮ್ ಮತ್ತು UFED ಸರ್ಟಿಫೈಡ್ ರಿಜಿಸ್ಟ್ರೇಷನ್ ಅಂತ ಇರುವಂಥ ಒಂದು ಫೋಲ್ಡರನ್ನು ನೀವು ಓಪನ್ ಮಾಡಿಕೊಂಡು, ಈ UFED ಲೋಗೋ ಏನಿರ್ತೈತಿ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಫೈಲ್ ಲೊಕೇಶನ್ ಅಂತ ಹೇಳಿಕ್ಷಿಂದ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಓಪನ್ ಫೈಲ್ ಲೊಕೇಶನ್ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಫೋಲ್ಡರ್ ಓಪನ್ ಆಗುತ್ತೆ. ಅದನ್ನು ಸೈಡ್ ಇಟ್ಕೋರಿ. ಸೈಡ್ ಇಟ್ಕೊಂಡು ಕೂಡಲೇ ನೀವು ಮೊದಲೇನು ಓಪನ್ ಮಾಡಿದಿರಲ್ಲ ಲೈಸೆನ್ಸ್ಗೆ ಮತ್ತು UFED ಸರ್ಟಿಫೈಡ್ ಇರುವಂಥ ಫೋಲ್ಡ್ರನ್ನು, ಸೊ ಅದರೊಳಗೆ ಕೆಳಗಡೆ UFED ಸರ್ಟಿಫೈಡ್ ರಿಜಿಸ್ಟ್ರೇಷನ್ ಟೂಲನ್ನು ಫೋಲ್ಡರ್ ಓಪನ್ ಮಾಡಿ ಇಲ್ಲಿರುವಂಥದ್ದು ಎಲ್ಲ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು ಈ ಫೋಲ್ಡರ್ ಒಳಗಡೆ ತಂದು ಹಾಕಿರಿ ನೀವು ಓಪನ್ ಫೈಲ್ ಲೊಕೇಶನ್ ಅಂತ ಹೇಳ್ಕೊಂಡು ಏನು ಓಪನ್ ಮಾಡಿರಲ್ಲ ಫೋಲ್ಡ್ರ. ಸೊ ಆ ಫೋಲ್ಡರ್ ಒಳಗೆ ಪೇಸ್ಟ್ ಮಾಡಿರಿ. ಸೊ ನಾನು ಇವಾಗ ಪೇಸ್ಟ್ ಮಾಡಿದ್ದೀನಿ. ಇದು ಕೂಡ ಪಾಸ್ಪೋರ್ಟಲ್ಲಿ ನಂದು ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಜಲ್ದಿ ಆಗತ್ತೈತಿ. 10x ಸ್ಪೀಡಲ್ಲಿ ಮಾಡಿರುವಂಥದ್ದು ವಿಡಿಯೋ ಇದು. ಸೊ ನಿಮ್ಮದು ಕೂಡ ಒಂದು 5-10 minutes ಬರ್ಬೋದು. ಸೊ ನಿಮಗೆ ಇಲ್ಲಿ ಏನೇ ಎರರ್ ಕಾಣಿಸಿದ್ರು ಅದನ್ನು ಕಂಟಿನ್ಯೂ ಅಂತ ಕೊಡ್ರಿ, ಸ್ಕಿಪ್ ಅಂತ ಕೊಡಬೇಡ್ರಿ, ಕ್ಯಾನ್ಸಲ್ ಅಂತ ಕೊಡಬೇಡ್ರಿ, ಕಂಟಿನ್ಯೂ ಟು ಕಾಪಿ ಅಂತ ಕೊಡ್ರಿ. ಸೊ ಕಾಪಿ ಆದ ಕೂಡಲೇ ಇದನ್ನು ಫೋಲ್ಡ್ರನ್ನ ನಾನು ಇವಾಗ ಕ್ಯಾನ್ಸಲ್ ಮಾಡ್ತೀನಿ. ಸೊ ಕ್ಯಾನ್ಸಲ್ ಮಾಡಿ, ಸೊ ಮೇಲ್ಗಡೆ ಇನ್ನೊಂದು ಫೋಲ್ಡ್ರ್ ಇತ್ತಲ್ವ, ಸೊ ಆ ಫೋಲ್ಡ್ರ್ ಒಳಗಡೆ ನೀವು ಒಂದು ಸ್ಯಾಮ್ಸಂಗ್ ಕೀ ಅಂತ ಇರ್ತೈತಿ, ಆ ಸ್ಯಾಮ್ಸಂಗ್ ಕೀನ ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು ಸೇಮ್ ಫೋಲ್ಡ್ರ್ ಒಳಗಡೆ ತಂದು ಮತ್ತೆ ಕಾಪಿ ಮಾಡಿರಿ. ಸೊ ನಾನು ಸೇಮ್ ಫೋಲ್ಡ್ರ್ ಒಳಗೆ ತಂದು ಮತ್ತೆ ಕಾಪಿ ಮಾಡಿದೆ. ಸೊ ಕಾಪಿ ಮಾಡಿದ ಕೂಡಲೇ ಇವಾಗ ಏನಾಯ್ತು ಅಂದರೆ, ಕೆಳಗಡೆ ಮ್ಯಾಗ ಒಂದು USB ಫೋಲ್ಡ್ರ್ ಅಂತ ಐತೆ ನೋಡಿರಿ. ಸೊ USB ಫೋಲ್ಡ್ರನ್ನು ತೊಗೊಂಡು, ಸೊ ಇದನ್ನು ಕೂಡ ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು ನಿಮ್ಮ ಕಂಪ್ಯೂಟರ್ಗೆ ಒಂದು ಖಾಲಿ ಇರುವಂಥ ಪೆನ್ ಡ್ರೈವನ್ನು ಹಾಕಿರಿ, ಎಮ್ ಟಿ ಆಗಿರುವಂಥದ್ದು ಪೆನ್ ಡ್ರೈವ್. ಇನ್ ಕೇಸ್ ಎಮ್ ಟಿ ಇರಲಿಲ್ಲ ಅಂದರೆ ಅದನ್ನು ನೀವು ಫಾರ್ಮೆಟ್ ಮಾಡಬೇಕಾಗತ್ತೆ. ನಾನು ಇವಾಗ ಹಾಕ್ತೀನಿ ಪೆನ್ ಡ್ರೈವನ್ನು. ಸೊ ಐ ಥಿಂಕ್ ಇದರೊಳಗೆ ಸ್ಪೇಸ್ ಇರ್ಬೋದು. ಸೊ ಐ ಥಿಂಕ್ ಇದರೊಳಗೆ ಏನೋ ಐತಿ. ಸೊ ಇದನ್ನು ಫಾರ್ಮೆಟ್ ಮಾಡ್ತೀನಿ ನಾನು. ಸೊ ಇದನ್ನು ಫಾರ್ಮೆಟ್ ಮಾಡಿ ಇದರೊಳಗೆ ಪೇಸ್ಟ್ ಮಾಡ್ತೀನಿ ನಾನು. ಸೊ ಇದನ್ನೆಲ್ಲ ಫಾರ್ಮೆಟ್ ಮಾಡ್ತೀನಿ. ಸೊ ನೀವು USB ಅಂತೇಳಿ ಏನು ಫೋಲ್ಡ್ರ್ ಐತಲ್ಲ, ಸೊ ಆ ಫೋಲ್ಡ್ರ್ ಒಳಗೆ ಒಂದು ಕೀ ಇರ್ತೈತಿ, ಅದನ್ನು ಕಾಪಿ ಮಾಡಿಕೊಂಡು ಈ ಪೆನ್ ಡ್ರೈವ್ ಒಳಗೆ ಹಾಕಬೇಕಾಗುತ್ತೆ. ಸೊ ಇದೇ ಲೋಡ್ರ. ಸೊ ಇದು ನೀವು ಡಾಂಗಲ್ ಇಲ್ಲದೆ ಯಾವುದೇ ಬಾಕ್ಸ್ ಇಲ್ಲದೆ ನೀವು ಟೂಲನ್ನು ರನ್ ಮಾಡ್ಬೋದು. ಸೊ ಇದನ್ನು ಕಾಪಿ ಮಾಡಿಕೊಂಡು ನಾನು ಈ ಒಂದು USB ಡ್ರೈವಲ್ಲಿ, ಅಂದರೆ ನನ್ನ ಪೆನ್ ಡ್ರೈವಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಆಯಿತು, ಪೆನ್ ಡ್ರೈವಲ್ಲಿ ಪೇಸ್ಟ್ ಮಾಡಿದ ಕೂಡಲೇ ಇದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿ ಈ ಸರ್ಟಿಫೈಡ್ ಟೂಲ್ ಏನೈತಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ ಇವಾಗ. ಸೊ ಡಬಲ್ ಕ್ಲಿಕ್ ಮಾಡಿದ್ದೀನಿ ನಾನು. ಸೊ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ ಕೂಡಲೇ ನಮ್ಮದು ಟೂಲ್ ಏನೈತಿ ಇದನ್ನು ಕೂಡ ಫಾಸ್ಟ್ ಮೋಡಲ್ಲಿ ಮಾಡಿದ್ದೀನಿ. ಸೊ ನಿಮ್ಮದು ಟೂಲೂ ಆಲ್ಮೋಸ್ಟ್ ಒಂದು 5-10 minutes ಒಳಗೆ ಓಪನ್ ಆಗುತ್ತೆ. ಸೊ ಯಾಕಂದರೆ 5GB ಪ್ಲಸ್ ಐತಿ ಇದು ಟೂಲ್ ಸೈಜ್. ಸೊ ಅದಕ್ಕೋಸ್ಕರ ಲೇಟಾಗಿ ಓಪನ್ ಆಗುತ್ತೆ. ಸೊ ಈ ರೀತಿ ನೋಡಿರಿ, ಓಪನ್ ಆಯಿತು ಟೂಲ್ ಪ್ರಿಪರೇಷನ್ ಫಾರ್ ಲಿಸ್ಟ್ ಆಫ್ ಮಾಡಲ್ಸ್. ಸೊ ಸಮಥಿಂಗ್ ಏನೋ ಮಾಡಲ್ಸ್ ಆ್ಯಡ್ ಆಗುತ್ತೆ. ಸೊ ಈ ರೀತಿ ನಿಮ್ಮದು ಕೂಡ ಟೂಲ್ ಸ್ಟಾರ್ಟ್ ಆಗುತ್ತೆ ಒಂದು 5-10 minutes ನೋಡ್ಬೋದು. ಟೂಲ್ನ ಇಂಟರ್ಫೇಸ್ ಈ ರೀತಿ ಐತಿ. ಸೊ ನಿಮ್ಮದು ಕೂಡ ಟೂಲ್ ಇನ್ಸ್ಟಾಲ್ ಆಗೈತೆ ಅಂದ್ಕೊಂಡಿನಿ, ಓಪನ್ ಆಗೈತೆ ಅಂತ ಅಂದ್ಕೊಂಡಿನಿ. ಸೊ ಈ ರೀತಿ ನಾವು ಮಾಡಿ ನೀವು ನಿಮ್ಮ ಹತ್ರ ಬಂದಿರುವಂಥ ಟೂಲನ್ನು ನಿಮ್ಮ ಹತ್ರ ಈ ರೀತಿ ನಿಮ್ಮ ಕಂಪ್ಯೂಟರಲ್ಲಿ ಟೂಲನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ಹೇಳಿಕ್ಷನ್ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಸೊ ಐ ಹೋಪ್ ನಾನು ನೆಕ್ಸ್ಟ್ ವೀಡಿಯೋದಾಗ ಇದನ್ನು ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳಿಕ್ಷನ್ ತೋರಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಒಂದು ಇಷ್ಟ ಆಗಿದೆ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಸಿಗೋಣ. ಅಲ್ಲಿವರು ಟೇಕ್ ಕೇರ್, ಬಾಯ್.